फ्रेंड्स वज्र बहळष्टु जन हेच्चिन मटदल्लि बळके माड्तारे हागे मद्वे निश्चितार्थ हब्ब हरिदिनगळल्लि इवुगळ पात्र दोड्डदिदे ಹಾಗಂತ ಇವುಗಳನ್ನು ಬರಿ ಚೆನ್ನಾಗಿ ಕಾಣಲು ಬಳಕೆ ಮಾಡಲ್ಲ ಯಾಕಂದ್ರೆ ಇವು ನಮ್ಮೆಲ್ಲರ ಕಷ್ಟಗಳ ಸಮಯದಲ್ಲಿ ದೊಡ್ಡ ಮಟ್ಟದ ಸಹಾಯ ಮಾಡುತ್ತವೆ ಈ ವಜ್ರಗಳು ನಮ್ಮ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಒಂದು ಕಳೆಯನ್ನು ತಂದು ಕೊಡುತ್ತವೆ ಅಂದ್ರೆ ತಪ್ಪಾಗಲ್ಲ ಹೀಗೆ ನಮ್ಮ ಇಡೀ ಜೀವನದುದ್ದಕ್ಕೂ ಬಳಕೆಯಾಗುವ ಈ ವಜ್ರ ನಮಗೆ ಹೇಗೆ ಸಿಗುತ್ತೆ ಅಂತ ತಿಳಿದುಕೊಳ್ಳೋದು ಒಂದು ಮುಖ್ಯ ಅಂಶನೇ ಫ್ರೆಂಡ್ಸ್ ನೂರಾರು ಕಿಲೋಮೀಟರ್ ಭೂಮಿಯ ಒಳಗಡೆ ಭೂಮಿಯ ಬಿಸಿ ಮತ್ತು ಒತ್ತಡ ಜಾಸ್ತಿ ಇರುತ್ತೆ ಈ ಭೂಮಿಯ ಬಿಸಿ ಮತ್ತು ಒತ್ತಡದಿಂದ ಅಲ್ಲಿದ್ದ ಕಾರ್ಬನ್ ಆಟಮ್ಗಳು ವಜ್ರದ ಅದಿರವಾಗ್ತಾ ಬರುತ್ತೆ ಇಂತಹ ಸಂದರ್ಭದಲ್ಲಿ ಯಾವುದಾದರೂ ಜ್ವಾಲಾಮುಖಿನೋ ಅಥವಾ ಸ್ಫೋಟ ಆದರೆ ಆ ವಜ್ರದ ಅದಿರು ನೂರಾರು ಕಿಲೋಮೀಟರ್ ಆಳದಿಂದ ಭೂಮಿಯ ತುದಿಗೆ ಬರೋದಕ್ಕೆ ಶುರು ಮಾಡುತ್ತೆ ಈ ರೀತಿ ಭೂಮಿಯ ಮೇಲ್ಮೈನಲ್ಲಿರುವ ಈ ವಜ್ರದ ಅದಿರನ್ನು ಮೂರು ವಿಧದಲ್ಲಿ ಹೊರಗಡೆ ತೆಗೆಯುತ್ತಾರೆ ನಂಬರ್ ಒನ್ ಮೆಕ್ಕಲು ಗಣಿಗಾರಿಕೆ ಫ್ರೆಂಡ್ಸ್ ಈ ಭೂಮಿಯ ಮೇಲ್ಮೈನಲ್ಲಿರುವ ವಜ್ರದ ಅದಿರು ಸಾವಿರಾರು ವರ್ಷ ಗಾಳಿ ಮಳೆಗೆ ಭೂಮಿಯ ಒಳಗಡೆಯಿಂದ ಮೇಲಕ್ಕೆ ಬಂದು ಹಳ್ಳ ಕೊಳ್ಳಗಳು ಹಾಗೆ ಮಣ್ಣಿನ ಜೊತೆ ಸೇರಿ ಹೋಗುತ್ತೆ ಇದರಿಂದ ಈ ವಜ್ರದ ಅದಿರು ಒಂದು ಕಡೆ ಸೇರಿಸಲು ಒಂದು ದೊಡ್ಡ ಗೋಡೆಯನ್ನು ಕಟ್ತಾರೆ ಈ ಗೋಡೆಯಿಂದ ಆ ವಜ್ರದ ಅದಿರು ಬೇರೆ ಎಲ್ಲೂ ಹೋಗದೆ ಅದೇ ಜಾಗದಲ್ಲಿ ಸೇರ್ತಾ ಹೋಗುತ್ತೆ ಇದನ್ನು ಮೆಕ್ಕಲು ಗಣಿಗಾರಿಕೆ ಅಂತ ಕರೀತಾರೆ ನಂಬರ್ ಟು ಪೈಪ್ ಗಣಿಗಾರಿಕೆ ಫ್ರೆಂಡ್ಸ್ ಈ ಪೈಪ್ ಗಣಿಗಾರಿಕೆಯಲ್ಲಿ ಎರಡು ವಿಧಗಳಿವೆ ಬಯಲು ಜಾಗದ ಗಣಿಗಾರಿಕೆ ಹಾಗೆ ನೆಲದಡಿ ಗಣಿಗಾರಿಕೆ ಬಯಲು ಜಾಗದ ಗಣಿಗಾರಿಕೆಯಲ್ಲಿ ವಜ್ರದ ಅದಿರು ಇರುವ ಜಾಗದಲ್ಲಿ ಹೋಗಿ ಕಲ್ಲು ಮಣ್ಣುಗಳನ್ನು ತೆಗಿತಾ ಹೋಗ್ತಾರೆ ಈ ರೀತಿ ಕಲ್ಲು ಮಣ್ಣನ್ನು ಬೇರ್ಪಡಿಸಿ ವಜ್ರದ ಅದಿರನ್ನು ಹೊರಗಡೆ ತೆಗಿತಾ ಹೋಗ್ತಾರೆ ಇನ್ನು ನೆಲದಡಿ ಗಣಿಗಾರಿಕೆ ವಿಚಾರಕ್ಕೆ ಬರೋದಾದರೆ ಈ ಗಣಿಗಾರಿಕೆಯಲ್ಲಿ ಹಲವಾರು ಸುರಂಗಗಳನ್ನು ಕೊರಿತಾ ಹೋಗ್ತಾರೆ ಈ ಸುರಂಗಗಳಲ್ಲಿ ಆ ವಜ್ರದ ಅದಿರನ್ನು ಸ್ಫೋಟಗೊಳಿಸಿ ಆ ಸುರಂಗಗಳಿಂದನೇ ಆ ಅದಿರನ್ನು ಮೇಲಕ್ಕೆ ತರ್ತಾರೆ ನಂಬರ್ ತ್ರೀ ಸಾಗರಗಳ ಗಣಿಗಾರಿಕೆ ಫ್ರೆಂಡ್ಸ್ ಈ ಗಣಿಗಾರಿಕೆಯಲ್ಲಿ ಸಮುದ್ರ ಸಾಗರದ ಆಳದಲ್ಲಿರುವ ವಜ್ರದ ಅದಿರನ್ನು ಮೇಲಕ್ಕೆ ತರ್ತಾರೆ ಹಿಂದಿನ ಕಾಲದಲ್ಲಿ ಹಲವಾರು ಜನ ನೀರಿನ ಆಳಕ್ಕೆ ಹೋಗಿ ಈ ಅದಿರನ್ನು ತರ್ತಾ ಇದ್ರು ಆದರೆ ಈಗ ಹಲವಾರು ವೈಜ್ಞಾನಿಕ ಉಪಕರಣಗಳಿಂದ ಸಮುದ್ರ ಸಾಗರದಲ್ಲಿನ ಅದಿರನ್ನು ತರಲು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಈ ರೀತಿ ಈ ಮೂರು ವಿಧಾನಗಳಲ್ಲಿ ನಮಗೆ ಈ ವಜ್ರದ ಅದಿರು ನಮಗೆ ಸಿಗುತ್ತೆ ಹಾಗೆ ಈ ವಜ್ರದ ಅದಿರನ್ನು ನಾವು ಬಳಕೆ ಮಾಡುವ ವಜ್ರದ ಥರ ಮಾಡಲು ಇನ್ನು ಹಲವಾರು ಕೆಲಸಗಳು ಇರ್ತವೆ ಫ್ರೆಂಡ್ಸ್ ಇದು ಇವತ್ತಿನ ಈ ವಜ್ರದ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು